ಲೇಸ್ಗಳಿರುವ ಮತ್ತು ಅಂದವಾದ ಎಲ್ಲಾ ವಸ್ತುಗಳನ್ನು ಇಷ್ಟಪಡುವ ಹೆಣ್ಣು ಮಗುವನ್ನು ನೀವು ಹೊಂದಿದ್ದರೆ ಇದು ನಿಮಗಾಗಿ. ಈ ವಿಡಿಯೋದಲ್ಲಿ ನಿಮ್ಮ ಪುಟ್ಟ ಹುಡುಗಿಗೆ ಆಕರ್ಷಕ ಪದರವಿರುವ ಸ್ಕರ್ಟ್ ಮಾಡಲು ನೀವು ಕಲಿಯುತ್ತೀರಿ. 10 ಮತ್ತು 12 ವರ್ಷ ವಯಸ್ಸಿನ ಹೆಣ್ಣು ಮಗಳಿಗೆ ಸರಿ ಹೊಂದುವ ಪದರವಿರುವ ಸ್ಕರ್ಟ್ ಮಾಡಲು ನಿಮಗೆ ಬೇಕಾಗಿರುವುದು 2 ತುಂಡು ಬಟ್ಟೆ, 2 ಮಡಿಕೆ ಮಡಿದಾಗ 20.5 ಇಂಚ್ ಉದ್ದ ಮತ್ತು 23.5 ಇಂಚ್ ಅಗಲ ಅಳತೆಯ ಒಂದು ತುಂಡು ಸ್ಯಾಟಿನ್ ಬಟ್ಟೆ, 2 ಮಡಿಕೆ ಮಡಿದಾಗ 16.5 ಇಂಚ್ ಉದ್ದ ಮತ್ತು 23.5 ಇಂಚ್ ಅಗಲ ಅಳತೆಯ ಲೇಸ್ ಬಟ್ಟೆಯ ಒಂದು ತುಂಡು, ಮ್ಯಾಚಿಂಗ್ ನೂಲು, ಒಂದು ಉದ್ದದ ಎಲಾಸ್ಟಿಕ್, ಸುರಕ್ಷಿತ ಪಿನ್ ಮತ್ತು ಮಣಿಗಳಿಂದ ಮಾಡಿದ ಪಿನ್ಗಳು. ನಾವು ಸ್ಯಾಟಿನ್ ಬಟ್ಟೆಯ ಮೇಲೆ ಈಗ ಕೆಲಸ ಮಾಡೋಣ. ಇದು ಉದ್ದ ಮತ್ತು ಇದು ಅಗಲ. ಇದು ತಪ್ಪಾದ ಬದಿ ಮತ್ತು ಇದು ಬಟ್ಟೆಯ ಸರಿಯಾದ ಬದಿ. ಸ್ಯಾಟಿನ್ ಬಟ್ಟೆಯನ್ನು ಅರ್ಧದಲ್ಲಿ ಮಡಿಚಿ ಈ ರೀತಿಯಾಗಿ ಬಲಬದಿಗಳು ಪರಸ್ಪರ ಎದುರಾಗಿರುವಂತೆ. ಸ್ಥಳದಲ್ಲಿ ಸುರಕ್ಷತೆಗೆ ಮಣಿಗಳಿಂದ ಮಾಡಿದ ಪಿನ್ಗಳನ್ನು ಬಳಸಿ. ಅವುಗಳ ಬದಿಗಳು ಪರಸ್ಪರ ಎದುರಾಗುವಂತೆ ಅರ್ಧದಲ್ಲಿ ಲೇಸ್ ಬಟ್ಟೆಯನ್ನು ಮಡಚಿ. ಮತ್ತೊಮ್ಮೆ ಸ್ಥಳದಲ್ಲಿ ಸುರಕ್ಷತೆಗಾಗಿ ಮಣಿಗಳಿಂದ ಮಾಡಿದ ಪಿನ್ಗಳನ್ನು ಬಳಸಿ. ಪಿನ್ ಮಾಡಿದ 2 ಬದಿಗಳನ್ನು ಪ್ರತ್ಯೇಕವಾಗಿ ನಾವು ಹೊಲಿಯುತ್ತಿದ್ದೇವೆ. ಈಗ ಮೆಷಿನ್ ಅನ್ನು ಸೆಟ್ ಮಾಡಿ. ನೇರ ಹೊಲಿಗೆಗೆ ಪ್ಯಾಟರ್ನ್ ಸೆಲೆಕ್ಟರ್ ಎ ಅನ್ನು ತಿರುಗಿಸಿ ಮತ್ತು ಹೊಲಿಗೆಯ ಉದ್ದವನ್ನು 2 ವರೆಗೆ ಸೆಟ್ ಮಾಡಿ. ರಿವರ್ಸ್ ಹೊಲಿಗೆಯಿಂದ ಪ್ರಾರಂಭಿಸಿ ಮತ್ತು ಸ್ಯಾಟಿನ್ ಬಟ್ಟೆಯಾದ ಮೊದಲ ಪದರದ ಪಿನ್ ಮಾಡಿದ ಬದಿಯನ್ನು ಹೊಲಿಯಿರಿ. ನೀವು ಹೊಲೆಯುತ್ತಿದ್ದಂತೆ ಪಿನ್ಗಳನ್ನು ಹೊರತೆಗೆಯಲು ನೆನಪಿರಲಿ. ರಿವರ್ಸ್ ಹೊಲಿಗೆಯೊಂದಿಗೂ ಸಹ ಮುಕ್ತಾಯಗೊಳಿಸಿ. ಅದೇ ರೀತಿಯಾಗಿ ಲೇಸ್ ಬಟ್ಟೆಯ ಪಿನ್ ಮಾಡಿದ ಬದಿಗಳನ್ನು ಹೊಲೆಯಿರಿ. ನಾವು ಬದಿ ಜೋಡಣೆಯ ಹೊಲಿಗೆಯನ್ನು ಮಾತ್ರ ಪೂರ್ಣಗೊಳಿಸಿದ್ದೇವೆ. ಮುಂದೆ ಸ್ಯಾಟಿನ್ ಬಟ್ಟೆಯ ಉಳಿಕೆಯ ಮೇಲೆ ನಾವು ಕೆಲಸ ಮಾಡೋಣ. ಲೇಸ್ ಬಟ್ಟೆಯ ಕಸೂತಿಯ ಅಂಚನ್ನು ಹೊಂದಿರುತ್ತದೆ, ಹಾಗಾಗಿ ಅದನ್ನು ಉಳಿಸುವ ಅಗತ್ಯವಿಲ್ಲ. ಸುಮಾರು 1/2 ಇಂಚುಗಳಷ್ಟು ಮಡಚಿ ಮತ್ತು ಮತ್ತೊಮ್ಮೆ ಸುಮಾರು 3/4 ಇಂಚುಗಳಷ್ಟು ಹೀಗೆ ಈ ಜಾಗದಲ್ಲಿ ಪಿನ್ ಮಾಡಿ. ನೀವು ಹೊಲೆಯುತ್ತಿದ್ದಂತೆ ಪಿನ್ಗಳನ್ನು ಹೊರತೆಗೆದು ಪಿನ್ ಮಾಡಿದ ಅಂಚುಗಳನ್ನು ಹೊಲೆಯಿರಿ. ಒಳಗಿನಿಂದ ಹೊರಕ್ಕೆ ಬಟ್ಟೆಯ 2 ತುಂಡುಗಳನ್ನು ತಿರುಗಿಸಿ, ಅಂದರೆ ಬಲಬದಿಯ ಹೊರಗೆ ಮತ್ತು ಹೊಲಿದ ಎಲ್ಲಾ ಜೋಡಣೆಗಳು ಒಳಬದಿಯಲ್ಲಿರುವಂತೆ. ಸ್ಯಾಟಿನ್ ಬಟ್ಟೆಯ ಬಲಬದಿಯು ಲೇಸ್ ಬಟ್ಟೆಯ ತಪ್ಪಾದ ಬದಿಯನ್ನು ಎದುರಿಸುವಂತೆ ಲೇಸ್ ಬಟ್ಟೆಯ ಒಳಗಡೆ ಸ್ಯಾಟಿನ್ ಬಟ್ಟೆಯನ್ನು ಇರಿಸಿ. ನನ್ನನ್ನು ಅನುಸರಿಸಿ ಮತ್ತು ನಾನು ಅದನ್ನು ಹೇಗೆ ಮಾಡುತ್ತೇನೆ ಎಂದು ನೋಡಿ. ಬಟ್ಟೆಯ 2 ತುಂಡುಗಳ ಬದಿ ಜೋಡಣೆಯನ್ನು ಹೀಗೆ ಚಪಟಗೊಳಿಸಿ. 2 ಜೋಡಣೆಯನ್ನು ಹೊಂದಿಸಿ ಮತ್ತು ಅವುಗಳನ್ನು ಪಿನ್ ಮಾಡಿ. ಮೊದಲಿಗೆ 1/4 ಇಂಚು ಮತ್ತು ನಂತರ ಮತ್ತೊಮ್ಮೆ 1.75 ಇಂಚುಗಳಷ್ಟು ಮೇಲೆ 2 ತುಂಡುಗಳನ್ನು ಒಟ್ಟಿಗೆ ಮಡಚಿ ಹೀಗೆ ಸ್ಥಳದಲ್ಲಿ ಪಿನ್ ಮಾಡಿ. ಅಳತೆ ಮಾಡಿ ಮತ್ತು ಬದಿ ಜೋಡಣೆಯಿಂದ 5.5 ಇಂಚುಗಳಷ್ಟು ಮಾರ್ಕ್ ಮಾಡಿ. ಈ 5.5 ಇಂಚುಗಳ ಮಾರ್ಕ್ ನಿಂದ 1.5 ಇಂಚುಗಳಷ್ಟು ದೂರದಲ್ಲಿ ಇನ್ನೊಂದು ಮಾರ್ಕ್ ಮಾಡಿ. ಮಾರ್ಕ್ ಮಾಡಿದ 1 ರಿಂದ ಸುತ್ತಲೂ ಇನ್ನೊಂದು ಪಾಯಿಂಟ್ ನಲ್ಲಿ ಕೊನೆಗೊಳ್ಳುವವರೆಗೂ ನಾವು ಹೊಲಿಯುತ್ತೇವೆ. ಉಳಿದ 1.5 ಇಂಚಿನ ತೆರೆದ ಜಾಗವು ನಿಮಗೆ ಎಲಾಸ್ಟಿಕ್ ಹಾಕಲು ಅನುವು ಮಾಡಿಕೊಡುತ್ತದೆ. ಪಿನ್ ಮಾಡಿದ ಅಂಚುಗಳಲ್ಲಿ ಹೊಲೆಯಿರಿ. ರಿವರ್ಸ್ ಹೊಲಿಗೆಯಿಂದ ಆರಂಭಿಸಲು ಮತ್ತು ಕೊನೆಗೊಳಿಸಲು ನೆನಪಿರಲಿ. ನೀವು ಹೊಲೆಯುತ್ತಿದ್ದಂತೆ ಪಿನ್ಗಳನ್ನು ಹೊರತೆಗೆಯಿರಿ. ಸ್ಕರ್ಟ್ಗೆ ಸರಿ ಹೊಂದುವಂತೆ ಎಲಾಸ್ಟಿಕ್ ಅನ್ನು ಅಳತೆ ಮಾಡಿ. ಸುರಕ್ಷಿತ ಪಿನ್ನ ಸಹಾಯದಿಂದ ತೆರೆದ ಜಾಗದ ಮುಖಾಂತರ ಎಲಾಸ್ಟಿಕ್ ಅನ್ನು ತೂರಿಸಿ. ಎಲಾಸ್ಟಿಕ್ನ ಮತ್ತೊಂದು ಬದಿಯು ಕಾಣೆಯಾಗುವುದನ್ನು ತಪ್ಪಿಸಲು
ತೆರೆದ ಜಾಗದಲ್ಲಿ ಪಿನ್ ಮಾಡುವ ಮೂಲಕ ಅದನ್ನು ಸುರಕ್ಷಿತವಾಗಿಡಿ. ನೀವು ಇನ್ನೊಂದು ಬದಿಯ ಮೂಲಕ ಎಲಾಸ್ಟಿಕ್ ಅನ್ನು ಒಮ್ಮೆ ತೂರಿಸಿದ ನಂತರ ಎರಡು ಅಂಚುಗಳಿಂದ ಪಿನ್ಗಳನ್ನು ತೆಗೆಯಿರಿ. ನಂತರ ಈ ರೀತಿಯಾಗಿ ಅಂಚುಗಳನ್ನು ಒಂದರ ಮೇಲೆ ಒಂದರಂತೆ ಇಡಿ ಮತ್ತು ಎರಡನ್ನು ಒಟ್ಟಿಗೆ ಪಿನ್ ಮಾಡಿ. ಕೇಸಿಂಗ್ನ ಉದ್ದಕ್ಕೂ ಎಲಾಸ್ಟಿಕ್ ನೇರವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಈ ರೀತಿಯಾಗಿ ಎಲಾಸ್ಟಿಕ್ನ ಎರಡು ಅಂಚುಗಳನ್ನು ಒಟ್ಟಿಗೆ ಹೊಲಿಯಿರಿ. ಒಂದರ ಮೇಲೆ ಒಂದರಂತೆ ಇರಿಸಿದ ಭಾಗದಲ್ಲಿ ಆಯತವನ್ನು ಮಾಡಿ. ನೀವು ಮೂಲೆಗಳನ್ನು ತೇಗಿಸಿದಂತೆ ಎಲಾಸ್ಟಿಕ್ನಲ್ಲಿ ಸೂಜಿ ಇದೆ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಿ. ಕೇಸಿಂಗ್ನ ಒಳಗಡೆ ಎಲಾಸ್ಟಿಕ್ ಅನ್ನು ನೇರವಾಗಿಸಿ. ನಂತರ ನಾವು ತೆರೆದ ಜಾಗವನ್ನು ಮುಚ್ಚಲಿದ್ದೇವೆ. ಕೆಲವು ಹೊಲಿಗೆಗಳೊಂದಿಗೆ ತೆರೆದ ಜಾಗವನ್ನು ಹೊಲೆಯಿರಿ. ಹೆಚ್ಚಿನ ನೂಲನ್ನು ಕತ್ತರಿಸಿ. ನಿಮ್ಮ ಮಗುವಿನ ಪದರವಿರುವ ಸ್ಕರ್ಟ್ ಈಗ ರೆಡಿಯಾಗಿದೆ. ಮಕ್ಕಳು ಸಂತೋಷದ ಮತ್ತು ಬಲಶಾಲಿಯಾದ ಭಾವನೆಯನ್ನು ಹೊಂದಿರುವುದರಿಂದ ಪದರವಿರುವ ಸ್ಕರ್ಟ್ಗಳು ಅವರಿಗೆ ಉತ್ತಮವಾಗಿ ಕಾಣುತ್ತವೆ. ವಿಭಿನ್ನ ನೋಟಕ್ಕಾಗಿ ವಿವಿಧ ರೀತಿಯ ಬಟ್ಟೆಗಳನ್ನು ನೀವು ಟ್ರೈ ಮಾಡಬಹುದು.